ಒಂದು ದೆವ್ವ ಒಂದು ಮನುಷ್ಯನಲ್ಲಿ ಆಚೆ ಬಂದ್ರೆ ಸಂತೋಷವಾಗಿ ಸುತ್ತಕೊಳ್ತಾ ಇರ್ತದೆ. ಅದು ಯಾಕೆ ಸುತ್ತಕೊಳ್ತೆ ಗೊತ್ತಾ? ಒಂದಕ್ಕೆ 10 ಜನ ಮತ್ತೆ ಕರ್ಕೊಂಡು ಅವನ ಮೇಲೆ ಕೂತ್ಕೊಳ್ತಾರೆ. ಸಣ್ಣ ಪಾಪಿ ದೊಡ್ಡ ಪಾಪಿ ಆಗುತ್ತಾನೆ. ಇನ್ನೊಂದು ಯಾವುದು ದೊಡ್ಡ ಪಾಪ ಅಂತ ಹೇಳ್ತೀವಿ? ನೀವು ಏನು ಹೇಳಿದ್ರೆ ಅನ್ಸಿಕೊಳ್ತೀವಿ, ಯಾವ ಒಂದು ಪ್ರಶ್ನೆ ಕೂತಿಗೆ ಉತ್ತರ ಕೊಟ್ಟರೆ ಸಿಕ್ಕೋದು ದೊಡ್ಡ ಪಾಪ ಎಂದರೆ ಅದೇ ನಮ್ಮದ್ರಲ್ಲಿ ಇದೆ ಅಲ್ವಾ? ಮಹಾಪಾಪ ಅಲ್ಪ ಪಾಪ ಮಹಾಪಾಪ ಅಂದ್ರೆ ಇಷ್ಟು ದೊಡ್ಡ ಪಾಪ ಮಾಡಿದ್ರೆ ಮಹಾಪಾಪ, ಇಷ್ಟು ಸಣ್ಣದು ಮಾಡಿದ್ರೆ ಅಲ್ಪ ಪಾಪ ಇಲ್ವಾ? ಹೌದಾ ಇಲ್ವಾ? ಮತ್ತೆ ಪವಿತ್ರ ಆತ್ಮರನ್ನು ವಿರೋಧ ಮಾಡೋದು ಮಹಾಪಾಪ ದೊಡ್ಡ ಪಾಪ. ಒಂದು ಮನುಷ್ಯನ ಹೆಸರ ಹಾಳು ಮಾಡೋದು ಸಣ್ಣ ಪಾಪ ಅಲ್ವಾ? ಒಂದು ಮನುಷ್ಯ ಒಂದು ಕುಟುಂಬ ಒಳ್ಳೆ ರೀತಿಯಲ್ಲಿ ಸಂತೋಷವಾಗಿ ಇನ್ನೊಂದು ಕುಟುಂಬವನ್ನು ಎರಡಾಗಿ ಒಡಲಾಗಿ ಬಿಡುವುದು ಸಣ್ಣ ಪಾಪ ಅಲ್ವಾ? ಮತ್ತೆ ಒಂದು ಮನುಷ್ಯನನ್ನು ಸಾಯಿಸಿಬಿಡುವುದು ದೊಡ್ಡ ಪಾಪ ಇಲ್ವಾ? ಮತ್ತೆ ಯಾವುದು ದೊಡ್ಡ ಪಾಪ? ಒಂದು ಮಚ್ಚು ತಗೊಂಡು ಅವನ ಸಾಯಿಸೋದು ದೊಡ್ಡ ಪಾಪ, ನಮ್ಮ ವಾಯಿನಿಂದ ಅವನ ಸಾಯಿಸೋದು ದೊಡ್ಡ ಪಾಪ. ಅರ್ಥ ಮಾಡ್ಕೊಳ್ಳಿ, ಮಚ್ಚು ತಗೊಂಡು ಅವನ ಸಾಯಿಸೋದು ದೊಡ್ಡ ಪಾಪ. ದೇವರು ಕೊಟ್ಟ ನನ್ನ ನಾಲಿಗೆಯನ್ನು ಯೂಸ್ ಮಾಡಿ ಒಂದು ಕುಟುಂಬವನ್ನು ಕಾಲ್ ಮಾಡುದು ಎರಡು ದೊಡ್ಡದೇ. ಪಾಪದಲ್ಲಿ ಯಾವುದು ದೊಡ್ಡದು ಸಣ್ಣದು ಇಲ್ಲ. ಅದ ಅರ್ಥ ಏನೆಂದರೆ ಒಂದೊಂದು ಪಾಪಗಳು ನಾವು ಗೊತ್ತಿಲ್ಲ ರೀತಿಯಲ್ಲಿ ಮಾಡ್ತೀವಿ, ಅದು ಸಣ್ಣ ಪಾಪ ಅಂತ ಹೇಳ್ಬೋದು. ನಮ್ಮ ಸ್ವಯಂ ಬುದ್ಧಿಯಲ್ಲಿ ನಾವು ಮಾಡಿದ ಎಲ್ಲಾ ಪಾಪಕ್ಕೆ ದೇವರು ಖಂಡಿತ ಏನ್ ಕೊಡ್ತಾರೆ? ಶಿಕ್ಷೆ ಖಂಡಿತ ಕೊಡ್ತಾರೆ. ಆ ಶಿಕ್ಷೆಯಲ್ಲಿ ನಾವು ಆಚೆ ಬರಬೇಕಾದ್ರೆ ನಾವ್ ಏನ್ ಮಾಡ್ಬೇಕಾಗಿದೆ? ನಮ್ಮವೇ ನಾವು ಸರಿ ಮಾಡಿಕೊಳ್ಳಬೇಕು. ಅದೇ ಕೆಲವರು ಸುಮಾರು ಜನ ಹೇಳುವುದು, ನಾನು ಯಾಕೆ ಗುರುಗಳ ಜೊತೆಗೆ ಹೋಗ್ಬಿಟ್ಟು ಪಾವ ಸಂಗೀತನ ಮಾಡಬೇಕೆಂದು. ಅದೇ ಪ್ರೊಟೆಸ್ಟೆಂಟ್ಸ್ ಇದ್ದಾರೆ, ಅವರು ಗುರುಗಳ ಜೊತೆ ಅದು ಪಾಸ್ಟರ್ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಏನ್ ಹೇಳ್ತಾರೆ? ಇನ್ನೊಂದು ಮೂರ್ತಾಗಿ ಹೇಳ್ತಾರೆ, ನಾನು ಎರಡು ಮೂರು ಜನ ಕರೀತಾರೆ ನೆನಪಿಲ್ಲ. ಅಯ್ಯ ಅಯ್ಯ ನಾ, ನೀವು ಯಾವ ತರ ಗುರುಗಳನ್ನ ಕರಿತೀರೋ ಅವರು ಅಯ್ಯ ಅಂತ ಕರೀತಾರೆ. ಅಯ್ಯಾಗ ಅರ್ಥ ಇದೆ, ಸುಮ್ಮನೇನಲ್ಲ. ಅಯ್ಯ ಎಂದ್ರೆ ತುಂಬಾ ದೊಡ್ಡ ಒಂದು ಮನುಷ್ಯ. ಆ ಒಂದು ಪದ್ಯವನ್ನು ಯೂಸ್ ಮಾಡೋ ಸಮಯದಲ್ಲಿ ಅವರೇನ್ ಮಾಡಲ್ಲ, ಅವರ ಅಯ್ಯ ಜೊತೆಗೆ ಹೋಗ್ಬಿಟ್ಟು ಪಾಪಗಳನ್ನು ಕೇಳಲ್ಲ. ಪಾಪ ಹೀಗಾಗಿ ಕೈ ಎತ್ಕೊಂಡು ನನ್ನನ್ನು ಕ್ಷಮಿಸಿಬಿಡಿ ಹೇಳ್ತಾರೆ. ಬಟ್ ನಮ್ಮದಲ್ಲಿ ಆ ತರ ಇಲ್ಲ, ಕಾರಣಗಳಿದೆ ಯಾಕೆ ಗುರುಗಳ ಜೊತೆಗೆ ನಾವು ಪಾಪಗಳನ್ನು ಕೇಳಬೇಕು. ಯಾರೊಬ್ಬರು ಬೈಬಲ್ ಅಲ್ಲಿ ಇರ್ತೀವಿ, ಖಂಡಿತ ಅವರು ಯೇಸು ಸ್ವಾಮಿ ಪ್ರತಿನಿಧಿಯಾಗಿದ್ದಾರೆ. ಯಾಕೆ? ಕಾರಣಗಳಿದೆ. ಆ ಮಾತು ಯೇಸು ಸ್ವಾಮಿ ಪೇತ್ರನನ್ನು ಹೇಳಿದ್ದಾರೆ, ಪೇತ್ರ ನೀವು ಯಾವ ಪಾಪಗಳನ್ನು ಕ್ಷಮಿಸಿದ್ದೀರೋ ಆ ಪಾಪಗಳನ್ನು ಖಂಡಿತ ಕ್ಷಮಿಸಲಾಗುವುದು. ನೀವು ಯಾವ ಪಾಪಗಳನ್ನು ಕ್ಷಮಿಸಲ್ವೋ ಆ ಪಾಪಗಳನ್ನು ಖಂಡಿತ ಕ್ಷಮಿಸಲಾಗದು. ಅವರನ್ನು ಬಿಟ್ಟು ನೆಕ್ಸ್ಟ್ ಸ್ಥಾನದಲ್ಲಿ ಇರುವವರು ಬೇರೆ ಯಾರಲ್ಲ, ಗುರುಗಳೇ. ಅದಕ್ಕೆ ಹೇಳುವುದು, ಗುರುಗಳ ಜೊತೆಗೆ ಪಾವಸಂಗೀತನ ಮಾಡೋ ಸಮಯದಲ್ಲಿ ಗುರುಗಳು ನಿಮ್ಮನ್ನು ಆಶೀರ್ವದಿಸಿದ್ದಾರೆ. ಅದೇ ಎಷ್ಟೋ ಜನ ಇವತ್ತು ಮತ್ತು ಒಂದು ಗುರುಗಳಿಗೆ ಮರ್ಯಾದೆ ಸಿಕ್ಕೋದಕ್ಕೆ ಕಾರಣ ಏನು ಗೊತ್ತಾ? ಕಾರಣಗಳಿದೆ. ಒಂದೇ ಒಂದು ಕಾರಣ ಹೇಳ್ಬೋದು, ಇಡೀ ದೇಶದಲ್ಲಿ ಒಂದು ಗುರುಗಳು ಈ ಬಟ್ಟೆ ಹಾಕೊಂಡು ಎಲ್ಲಿ ಹೋಗಿ ನಿಂತುಕೊಳ್ಳಿ, ಈವನ್ ಚೈನಾದಲ್ಲಿ ಕೂಡ ಮರ್ಯಾದೆ ಇದೆ. ಚೈನಾ ದೇಶದಲ್ಲಿ ಹೋಗಿಬಿಟ್ಟು ಈ ಒಂದು ಬಟ್ಟೆ ಹಾಕೊಂಡು ನಿಂತ ಕೂಡ ಮರ್ಯಾದೆ ಇದೆ. ಕಾರಣ ಏನೆಂದರೆ ಗುರುಗಳು ವಾಸಿಸುವ ಒಂದು ಗೌರವ ಇದೆ. ಕಾರಣ ಏನಿದೆ? ಕಾರಣ ಒಂದೇ ಒಂದು, ಸುಮಾರು ಕಾರಣಗಳಿವೆ, ಸುಮಾರು ಕಾರಣಗಳಿವೆ. ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾನು ಮಾತಾಡೋ ರೀತಿಯಲ್ಲಿ ಮಾತಾಡೋ ಒಂದು ಈ ಒಂದು ಟಾಪಿಕ್ ಅಲ್ಲಿ ಅದಕ್ಕೊಂದು ಉತ್ತರ ಇದೆ. ಅದೇನು? ಅದಿದೆ. ಮೊದಲನೇದಾಗಿ ದೇವರ ಅಭಿಷೇಕ.
ಅರಸ ಕಾಲ ಅರಸ ರಾಜ್ಯ ಸಮಯದಲ್ಲಿ ಎಷ್ಟೋ ಜನ ಪಾಪ ಸಂಗೀತನ ಮನಸ್ಸಲ್ಲಿ ಎಷ್ಟೋ ಅರಸರು ಆ ಗುರುಗಳು ಹೇಳಿದ್ದಾರೆ ನೀವು ಏನ್ ಮಾಡಿ ಈಗ ನನ್ನ ಮನೆಯವರು ಏನು ನಿಮಗೂ ಜೊತೆಗೆ ಬಂದು ಪಾಪ ಸಂಗೀತನ ಮಾಡಿದ ಕೇಳ ಸಮಯದಲ್ಲಿ ಯಾವೊಂದು ಗುರುಗಳು ಏನ್ ಮಾಡಿಲ್ಲ ಬಿಟ್ಟಿಲ್ಲ ಯಾವೊಂದು ಮನುಷ್ಯ ಬಿಟ್ಟಿಲ್ಲ ಅವ್ರು ಎದುರಿಸಿದ್ದಾರೆ ಈಗ ನೀವು ಕೇಳದೆ ನೀವು ನಾಳೆ ಏನು ಕಟ್ ಮಾಡ್ತಾನೆ ಹೇಳ ಸಮಯದಲ್ಲಿ ಸಂತೋಷವಾಗಿ ತಮ್ಮ ಜೀವನವನ್ನು ಬಿಟ್ಟುಕೊಟ್ಟಿದ್ದಾರೆ ಕಾರಣ ಏನಂದ್ರೆ ದೇವರ ಮೇಲೆ ಇರುವ ನಂಬಿಕೆ ಅದಕ್ಕೆ ಇವತ್ತು ಮತ್ತು ಒಂದು ಗುರುಗಳಿಗೂ ಅಷ್ಟೊಂದು ಗೌರವವಾಗಿದೆ ಎರಡನೇದಾಗಿ ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕರ್ಕೊಂಡು ಬರೆದು ಯಾರ ಕೈಯಲ್ಲಿ ಆಗಲ್ಲ ಈ ಮನುಷ್ಯನ ಇರ್ಬೋದು ಯಾರ ಇರ್ಬೋದು ಎಷ್ಟು ಒಂದು ದೊಡ್ಡ ವ್ಯಕ್ತಿಯಾಗಿರ್ಬೋದು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕರ್ಕೊಂಡು ಬರೋದಕ್ಕೂ ಯಾವ ಒಂದು ಮನುಷ್ಯನಿಗೂ ಆಗಲ್ಲ ಆ ಒಂದು ಶಕ್ತಿ ದೇವರು ಯಾರಿಗೆ ಕೊಟ್ಟಿದ್ದಾರೆ ಗುರುಗಳಿಗೆ ಕೊಟ್ಟಿದ್ದಾರೆ ಅದಕ್ಕೆ ನಮ್ಮ ಸಹೋದರ ಹೇಳಿದ ನೂರು ಸದವಿದ ಸತ್ಯ ಇದೆ ಗಿರುವದಲ್ಲೇ ದೊಡ್ಡ ಚಪ ಎಂದರೆ ಅದು ಬಲಿಭೂಜೆ ಬಲಿಭೂಜೆಯಲ್ಲಿ ಯೇಸು ಸ್ವಾಮಿ ನಮಕ್ಕಾಗಿ ಬರ್ತಾರೆ ನಾವು ತಿಳ್ಕೊಳ್ಬಹುದು ಕ್ರಿಸ್ಮಸ್ ದಿನ ಅಂದ್ರೆ ಯೇಸು ಸ್ವಾಮಿ ನಮ್ಮನ್ನು ನೋಡಿ ಬರ್ತಾರಲ್ಲ ಎಲ್ಲಾ ದಿನಗಳು ಯೇಸು ಸ್ವಾಮಿ ನಮಕ್ಕಾಗಿ ಕಾಯ್ತಾ ಇರ್ತಾರೆ ನಮಕ್ಕಾಗಿ ನಮ್ಮ ಮಕ್ಕಳು ನನ್ನ ಸಹೋದರ ಸಹೋದರಿ ನನಗಾಗಿ ಬರ್ತಾರೆ ಯೇಸು ಸ್ವಾಮಿ ಕಾಯ್ತಾ ಇರುವ ಒಂದು ಸಮಯ ಎಲ್ಲಾ ದಿನ ಬಲಿಭೂಜೆ ಅದಕ್ಕೆ ಎಲ್ಲಾ ಒಂದು ಧರ್ಮ ಕೇಂದ್ರದಲ್ಲಿ ಯಾರಿರ್ತಾರೆ ಎರಡಿರುತ್ತೆ ಒಂದು ಪರಮಪ್ರಸಾದ ಪೆಟ್ಟಿಗೆ ಎಲ್ಲಾ ಧರ್ಮ ಕೇಂದ್ರ ಇರುತ್ತೆ ಇನ್ನೊಂದು ಆ ಧರ್ಮ ಕೇಂದ್ರ ಪೆಟ್ಟಿಗೆಯನ್ನು ಕಾಪಾಡಲು ಒಂದು ಗುರುಗಳು ಖಂಡಿತ ಆ ಒಂದು ಧರ್ಮ ಕೇಂದ್ರ ಇರುತ್ತಾರೆ ಅದೇ ಕಾರಣ ಒಂದು ಗುರುಗಳು ಒಂದು ಧರ್ಮ ಕೇಂದ್ರದಲ್ಲಿ ಸೇವೆ ಮಾಡೋದಕ್ಕೆ ಕಾರಣ ಈ ಒಂದು ಪವಿತ್ರ ಹೌದು ಪ್ರಿಯರೇ ಯೇಸು ಸ್ವಾಮಿ ಕೈಯಲ್ಲಿ ಆಗಲ್ಲ ಯಾವುದಿಲ್ಲ ಈಗ ಎಷ್ಟೋ ಜನ ಹೃದಯದಲ್ಲಿ ಅಷ್ಟು ನೋವು ಇಟ್ಕೊಂಡು ಬಂದಿದ್ದೀವಿ ಇವತ್ತು ಮೂರನೆಯ ರಹಸ್ಯದಲ್ಲಿ ನಮಗೆ ಸಹೋದರ ಪ್ರಾರ್ಥನೆ ಮಾಡಿದ್ದಾರೆ ಕಾಯಿಲೆ ಕಾಯಿಲೆ ಇಲ್ಲದ ಮನುಷ್ಯನು ಈ ಲೋಕದಲ್ಲಿ ಯಾರು ಇಲ್ಲ ಈ ಕಾಯಿಲೆ ಬರೋದಕ್ಕೆ ಮೊದಲನೇ ಕಾರಣ ಯಾರಾದ್ರೂ ಹೇಳ ಸಾಧ್ಯ ಆಗುತ್ತಾ ಎಸ್ ನಾವು ಕಾಯಿಲೆ ಬರೋದಕ್ಕೆ ಮೊದಲನೇ ಕಾರಣ ನಮ್ಮ ಪಾಪಗಳು ಪಾಪ ಮಾಡುವ ಮನುಷ್ಯತ್ವ ನಾವು ಏನ್ ಮಾಡ್ಬೇಕಾಗಿದೆ ಮೊದಲನಾಗಿರೋದು ಯಾರೇ ನಾವು ಕ್ಷಮಿಸೋದೇ ಇಲ್ಲ ಎಷ್ಟೋ ದಿನ ಯಾರಾದ್ರೂ ಒಬ್ಬರು ಎತ್ತಿರಲಿಲ್ಲಾಗುತ್ತ ಏನು ಇಲ್ಲಿ ಬಂದು ನಿಂತ್ಕೊಳ್ಬೇಕು ಈ ಒಂದು ಮುಂದೆ ನಿಂತ್ಕೊಳ್ಬೇಕಂದ್ರೆ ನಮ್ಮ ಸಹೋದರ ಫೋಟೋ ತಗೊಳ್ತಾ ಇದೆ ಅಲ್ಲಿ ಸುಳಿಯಲೊಂದು ಸಾಧ್ಯ ಇಲ್ಲ ನನಗೂ ಯಾರ ಮೇಲೆ ಯಾವೊಂದು ದ್ವೇಷ ಇಲ್ಲ ವಿರೋಧ ಇಲ್ಲ ನಾನೆಲ್ಲರೂ ಕ್ಷಮಿಸಿದೆ ನಿಂತ್ಕೊಳ್ಳೋ ಮುಂದೆ ಮುಂದೆ ಇಲ್ಲಪ್ಪ ನೋಡ ಅಟ್ಲೀಸ್ಟ್ ಒಬ್ಬರ ಕೈ ಇದ್ರಿ ಫೋಟೋ ತಗೊಳ್ಳಿ ಕರೆಕ್ಟ್ ನಾವು ಸುಳ್ಳು ಇರ್ಬೋದು ಕ್ಯಾಮರಾ ಸುಳ್ಳು ಇರ್ಬೋದು ಯಾರಿರುವ ಯಾರಾದ್ರೂ ಒಬ್ಬರು ಯಾಕೆಂದರೆ ನಾವೆಲ್ಲರೂ ಮನುಷ್ಯರೇ ಒಂದು ಅರ್ಥ ಮಾಡ್ಕೊಳ್ಳಿ ಯಾಕೆ ಇವತ್ತು ಇಷ್ಟು ಕೇಳಬೇಕು ಕಾರಣಗಳಿದೆ ಇನ್ನೂ ಎರಡು ಮೂರು ವಾರಗಳಿದೆ ಇನ್ನೂ ಬರುವ ಕ್ರಿಸ್ಮಸ್ ನಿಮ್ಮ ಧರ್ಮ ಕೇಂದ್ರಗಳು ಆಚರಿಸ ಸಮಯದಲ್ಲಿ ಎಲ್ಲ ವೈಟ್ ಒಳ್ಳೆ ಬಟ್ಟೆ ಹಾಕೊಳ್ತೀವಿ ಒಳ್ಳೆ ಮೇಕಪ್ ಹಾಕೊಳ್ತೀವಿ ಎಲ್ಲೆಲ್ಲಿ ಹೋಗ್ಬೇಕು ಎಲ್ಲ ಕಡೆ ಶಾಪಿಂಗ್ ಮಾಡಿ ಬರ್ತೀವಿ ಅದನ್ನ ಯೇಸು ಸ್ವಾಮಿ ಖಂಡಿತ ಇರ್ತಲ್ಲ ಖಂಡಿತ ಯೇಸು ಸ್ವಾಮಿ ನಮ್ಮ ಕುಟುಂಬದಲ್ಲಿ ಇರ್ಬೇಕಂದ್ರೆ ನಾವು ನಮ್ಮ ಹೃದಯಕ್ಕೆ ಏನ್ ಮಾಡ್ಬೇಕು ವೈಟ್ ವಾಶ್ ಮಾಡ್ಬೇಕು ಯಾವ ತರ ವೈಟ್ ವಾಶ್ ಮಾಡೋದು ವೈಟ್ ಬಟ್ಟೆ ಹಾಕಿದ್ರೆ ವೈಟ್ ವಾಶ್ ಆಗುತ್ತಲ್ಲ ಯಾವ ತರ ಪಾಸ್ ಈ ತರ ಮಾಡಿದ್ರು ಏನು ಯಾವ ತರ ಮಾಡ್ತೀವಿ ಹಾವು ನೋಡಿದ್ದೀರಾ ಎಷ್ಟು ಜನ ಹಾವು ನೋಡಿಲ್ಲ ಎಷ್ಟು ಜನ ನೋಡಿದ್ದೀರಾ ಎಲ್ಲ ನೋಡಿದ ಏನದು ಅದು ಹಾವು ಸೌಂಡ್ ಪಾವಸ್ತಾನ ಕೂತಾಕೊಂಡು ನನ್ನ ಕಿವಿಕಿ ಬರೋದು ಅದು ಒಂದೇ ಬೇರೆ ಯಾವುದನ್ನು ಫಸ್ಟ್ ಬಂದಾನೆ ಪಿತ ನಾಮ ಸುತ್ತ ನಾಮದ ಪವಿತ್ರಾತ್ಮ ನಾಮದಲ್ಲಿ ಆಳಿಲಿಂದ ಇಲ್ಲಿ ಕೂತರೋ ಕೇಳಿಸ್ದೆ ಫಾದರ್ ನಾನು ಪಾಪ ಮಾಡಿದ್ದೇನೆ ಫಾದರ್ ಅದು ಅಲ್ಲಿಂದ ಇಲ್ಲಿ ಮಟ್ಟ ಕೇಳಿಸ್ದೆ ಇದೇ ನನ್ನ ಪಾಪ